ಇಸ್ರಾಯನ್ ಜಾತಿ ಜಾತಿ ಅದಕ್ಕೆ ಬೇಕ್ರಿ. ಈಗ ಆ ಲೆವೆಲ್ಗೆ ಹೋದಂಥ ಮನುಷ್ಯನ ಜಾತಿ ನೋಡ್ತೀರ ನೀವು. ಇವತ್ತೇನು ನೀವು ಬೆಂಗಳೂರಿನಲ್ಲಿ ಆ ಮೆಜೆಸ್ಟಿಕ್ ಹತ್ರ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಹಾಕಿದ್ದಾರೆ ಮೂರ್ತಿ, ಅದು ಅಲ್ಲ ನಿಜವಾದ. ನೀವು ಹೋಗಿ ಸುರ್ಪುರ್ಕ್ ಹೋಗು, ಅಲ್ಲಿ ರಾಜರು ಮಾತ್ರ ಸಹಾಯ ಮಾಡ್ತಾರೆ ನೋಡಿ, ಮತ್ತೆ ಯಾರು ಮಾಡ್ಲಿಕ್ಕೆ ಆಗಲ್ಲ. ಈಗ ಜಾತಿ ಮೇಲೆ ಇಷ್ಟೆಲ್ಲ ಜಗಳ ಮಾಡ್ತಾ ಇದ್ದೀರಲ್ವಾ, ನಾಚಿಗಾದ್ರೂ ಬರ್ತದೆ ನಿಮ್ಗೆ? ಏನ್ ಭಾರತ ಮಹಾನ್ ಮಾಡೋರು ಇದ್ದೀರಿ ನೀವು ಹೇಳಿ. ಇದು ನಿಜವಾದ ರಾಯಣನ ಫೋಟೋ. ಇದು ಡೆಲ್ಲಿದು ಮ್ಯೂಸಿಯಂನಲ್ಲಿ, ರೆಡ್ ಫೋರ್ಟ್ನಲ್ಲಿ ಒಂದು ಮ್ಯೂಸಿಯಂ ಇದೆ ಡೆಲ್ಲಿನಲ್ಲಿ, ಆ ಮ್ಯೂಸಿಯಂನಿಂದ ಇದನ್ನು ಫೋಟೋ ತೊಗೊಂಡಿದ್ದು ನಾವು. ಇವತ್ತೇನು ನೀವು ಬೆಂಗಳೂರಿನಲ್ಲಿ ಆ ಮೆಜೆಸ್ಟಿಕ್ ಹತ್ರ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಹಾಕಿದ್ದಾರೆ ಮೂರ್ತಿ, ಅದು ಅಲ್ಲ ನಿಜವಾದದ್ದು. ಹುಬ್ಳಿನಲ್ಲಿ ಹಾಕಿದ್ದಾರೆ, ಅದು ಅಲ್ಲ. ಈವನ್ ನಂದಗಡಿಗೆ ಹೋದಿವಿ ನಾವು, ಅವನ ಸಮಾಧಿ ಸ್ಥಳಕ್ಕೆ, ರಾಯಣ್ ಸಮಾಧಿ ಸ್ಥಳಕ್ಕೆ ಹೋದಿವಿ. ಆ ಸಮಾಧಿ ಮೇಲೆ ತುಂಬ ಚೆನ್ನಾಗಿ ಅದನ್ನು ರಿನೋವೇಟ್ ಮಾಡಿದ್ದಾರೆ ಇವಾಗಲ್ಲೇ ನಂದಗಡದಲ್ಲಿ. ಅಲ್ಲಿ ಒಂದು ಸ್ಟ್ಯಾಚು ಇತ್ತು, ಒಂದು ಕಂಚಿನ ಸ್ಟ್ಯಾಚು. ಅಲ್ಲೆಲ್ಲ ಒಂದು ರಾಯರ್ ನನ್ನ ಬ್ರಿಗೇಡ್ ಇದೆ, ಹುಡುಗರೆಲ್ಲ ಬಿದ್ದರು, ಕರೆದಿವಿ ಅವ್ರನ್ನೆಲ್ಲ. ನೋಡಪ್ಪ ಇದು ಯಾರ್ದು ಇದು ಮೂರ್ತಿ ಅಂತೇಳಿ, ಇದು ರಾಯಣಂದ್ರಿ ಅಂತಂದ. ನೀವು ನೋಡಿದ್ರೇನು, ನಿಮ್ಗೆ ಗೊತ್ತದೇನು ಅಂತೇಳಿ. ಯಾರು ತಂದುಕೊಟ್ರಿ ಇದನ್ನು? ಆ ಸಿನಿಮಾದವ್ರು ತಂದುಕೊಟ್ರಿ ನಮಗೆ ಅಂತ ಹೇಳಿದರು. ಈವನ್ ಆ ಫಿಲ್ಮ್ ಮೇಕರ್ಗಿನ ಗೊತ್ತಿಲ್ಲ ರಾಯಣ ಹೇಗಿದ್ದಾರಂತೇಳಿ. ಸೊ ಇಂಥ ಒಂದು ಮುಖದಂಥ ತೇಜಸ್ ಇದು ನೋಡಿ, ಅವನ ಮುಖ ತೇಜಸ್ ನೋಡಿ. ಯಾವಾಗಂದರೆ ಅವ್ರು ಬ್ರಿಟಿಷರು ಗಲ್ಲಿಗೆ ಹಾಕ್ಲಕ್ಕೆ ಕುದುರೆ ಮೇಲೆ ಕೂತಿದ್ದಾರೆ ಅವರೆಲ್ಲ ಸೈನಿಕರು, ಇವರಿಗೆ ಅಲ್ಲಿ ನಿಲ್ಲಿಸಿದ್ದಾರೆ, ಕೈಗೆ ಹಗ್ಗ ಕಟ್ಟಿ. ಇನ್ನೇನು ಹ್ಯಾಂಗ್ ಮಾಡ್ಬೇಕು, ಎಸ್ ಹ್ಯಾಂಗ್ ಮಾಡೋಂಥ ಸ್ಟೇಜ್. ಆಗ ಇದ್ದಾನೆ ರಾಯಣ ಈ ರೀತಿ. ಸೊ ಯಾರು ನೋಡೋದೇ ಇಲ್ಲ, ಸುಮ್ಮನೆ ಏನೋ ಮಾಡಿಬಿಡ್ತಾರೆ ಒಂದು. ಈಗ ಏನಾಗಿದೆ, ಎಷ್ಟು ದುರ್ದೈವ ಪ್ರಶಾಂತ್ ಅಂದರೆ, ಇದನ್ನು ಜಾತಿಗೆ ಹೊಲಿಸ್ಬಿಟ್ಟಿದ್ದೀವಿ. ರಾಯಣ ಅಂದರೆ ನಮ್ಮ ಜಾತಿ, ಅವನು ಬಸವಣ್ಣ ನಮ್ಮ ಜಾತಿಯವನು, ವಾಲ್ಮೀಕಿ ನಮ್ಮ ಜಾತಿಯವನು. ಅಂದರೆ ಏನು ಮಾಡ್ಬೇಕು ರೀ, ಊರಾಗ ಎಲ್ಲರಿಗೂ ಹೊಡೆದಾಡ್ಲಿಕ್ಕೆ ಹಚ್ಚಿಬಿಟ್ಟಿರಿ. ಅಂಬೇಡ್ಕರ್ ನಮ್ಮ ಜಾತಿಯವರು, ಆ ಕಟ್ಟಿ ಮೇಲೆ ನಾವು ಧ್ವಜ ಹಾಕಿದ್ವಿ, ನಾವು ಧ್ವಜ ಹಾಕಿದ್ವಿ ಅಂತ ಕೇಸ್ಗಳು ನಡೀತಾ ಇದ್ದಾವೆ ಕೋರ್ಟ್ಗಳಲ್ಲಿ. ನಮ್ಮ ಪರಿಸ್ಥಿತಿ ಈಗ, ಮಹಾಪುರುಷರದನ್ನು ಜಾತಿ ಇದೆನಾ ಹೇಳಿ. ಸೊ ಈಗ ರಾಯಣ ಅಂದರೆ ಏನಾಯಿತು, 1824 ಕಿತ್ತೂರ್ದು ಪತನ ಆಗ್ತದೆ. 1824 ಚೆನ್ನಮ್ಮಾಜಿ ಪೂರ್ಣ ಅರೆಸ್ಟ್ ಆಗ್ತಾಳೆ, ಅವ್ರದ್ದೆಲ್ಲ ಜನ ಕೂಡ ಅರೆಸ್ಟ್ ಆಗ್ತಾರೆ, ಅದರಲ್ಲಿ ರಾಯಣ ಕೂಡ ಅರೆಸ್ಟ್ ಆಗ್ತಾನೆ. ರಾಯಣ ಒಬ್ಬ ವಾಲೇಕಾರ ಅಂತ ಹೇಳ್ತೀವಿ. ವಾಲೇಕಾರ ಅಂದ್ರೆ ಏನು ಗೊತ್ತಾಗ್ತದೆ ನಿಮಗೆ, ಇಲ್ಲ ಈ ಶಾನ್ ಭೋಗರ ಹತ್ರ ಈ ರೆವಿನ್ಯೂ ಕಲೆಕ್ಷನ್ ಮಾಡ್ತಾ ಇದ್ರಾಗ ಆ ಕಾಲದಲ್ಲಿ, ಹೌದಿಲ್ಲ? ಅದರಲ್ಲಿ ಆ ಶಾನ್ ಭೋಗರ ಕೈ ಕೆಳಗೆ ಕೆಲಸ ಮಾಡ್ಬೇಕು, ಅವ್ನು ಹೋಗಿ ಇವ್ರನ್ನ ಕರ್ಕೊಂಡು ಬನ್ನಿ ಅಂದರೆ ಕರ್ಕೊಂಡು ಬರ್ಬೇಕು. ಅವರಿಗೆ ನಾವು ಓಲೇಕಾರ ಅಂತ ಹೇಳ್ತೀವಿ, ನಾವು ತಳವಾರ ಅಂತ ಹೇಳ್ತೀವಿ. ಸೊ ಬ್ರಿಟಿಷರ ಪ್ರಕಾರ ಅದು ಏನು ಹೇಳಿದ್ದಾರೆ ಅವ್ರು ಅಂದರೆ, ಧನ್ಗರ್ ಅಂತಲೇ ಬರ್ದಾರೆ, ರಾಯಣ್ಣ ಧನ್ಗರ್ ಅಂತ ಬರೆದಿದ್ದಾರೆ ಅಲ್ಲಿ ಆ ಪೇಂಟ್ನಲ್ಲಿ. ಸೊ ಇವನಿಗಿನ್ನೂ ಅರೆಸ್ಟ್ ಮಾಡಿ ಒಳಗೆ ಹಾಕ್ತಾರೆ. ಜಸ್ಟ್ ಬಾಡಿಗಾರ್ಡ್ ಥರ ಇದ್ದ ಯಾರು ರಾಯಣ್ಣ, ಮತ್ತು ಒಳ್ಳೆ ಕುಸ್ತಿಪಟು ಆತ. ಸೊ ಒಂದು ವರ್ಷ ಆದ ನಂತರ ಇವನನ್ನು ಬಿಟ್ಬಿಡ್ತಾರೆ, ಎಲ್ಲರನ್ನು, ಸುಮಾರು ಜನರನ್ನು ಬಿಡ್ತಾರೆ ಬ್ರಿಟಿಷರು. ಯಾಕೆ ಇವ್ರನ್ನ ಹಾಕೋದು, ಬಟ್ ಚೆನ್ನಮ್ಮಾಜಿನ ಬಿಡೋದಿಲ್ಲ. ಆಗ ರಾಯಣ್ಣ ಹೊರಗಡೆ ಬಂದು ಅವನಿಗೆ ಸಿಟ್ಟು, ಈ ಬ್ರಿಟಿಷರ ವಿರುದ್ಧ ಏನಾದರೂ ನಾನು ಮಾಡಲೇಬೇಕು ಅನ್ನೋಂಥದ್ದು ಅವನಲ್ಲಿ ಮನಸ್ಸಿನಲ್ಲಿ ಉಕ್ತಾ ಇತ್ತು. ಆಗ ಅಲ್ಲಿ ಇಲ್ಲಿ ತನ್ನ ಫ್ರೆಂಡ್ಸನ್ನು ಅವ್ರನ್ನೆಲ್ಲ ಕೇಳ್ತಾನೆ, ಹುಚ್ಚ ಬ್ರಿಟಿಷರ ವಿರುದ್ಧ ನಿನಗೆ ಯಾರು ಸಹಾಯ ಮಾಡ್ತಾರೋ ಇಲ್ಲಿ, ನೀವು ಹೋಗಿ ಸುರ್ಪುರ್ಕ್ ಹೋಗು, ಅಲ್ಲಿ ರಾಜರು ಮಾತ್ರ ಸಹಾಯ ಮಾಡ್ತಾರೆ ನೋಡಿ, ಮತ್ತೆ ಯಾರು ಮಾಡ್ಲಿಕ್ಕೆ ಆಗಲ್ಲ ಈಗ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಸಹಾಯ ಮಾಡಿದ್ರೆ ನಮ್ಮನ್ನು ಪೂರ ಖಲಾಸ್ ಮಾಡ್ತಾರೆ ಅವ್ರು ಬ್ರಿಟಿಷರು, ಸಹಾಯ ಮಾಡಿದ್ದು ಗೊತ್ತಾದ್ರೇ. ಅಥವಾ ರಾಯಣ ನಮ್ಮ ಮನೆಯಲ್ಲಿ ಇದ್ದಾನಂದ್ರೇ ನಮ್ಮನ್ನ ಹಿಡಿದಾಕ್ಬಿಡ್ತಿದ್ರು. ಇಂಥ ಒಂದು ಸ್ಥಿತಿ ಇತ್ತು ಅವಾಗ, ಅಂದ್ರೆ ಅಷ್ಟು ಭಯ. ಅಲ್ಲೇನು ಮಾತೇ ಇಲ್ವಲ್ಲ, ನೋ ಆರ್ಡರ್, ನೋ ಕೋರ್ಟ್, ನಥಿಂಗ್, ಕಾನೂನು ಇಲ್ಲ, ಪೊಲೀಸು ಇಲ್ಲ, ಯಾವುದು ಕಚೇರಿಗಳಿಲ್ಲ, ಏನಿದ್ದಿದ್ದು ಅವ್ರದೇ ಆಡಳಿತ. ಸೊ ಹೀಗೆ ಇಷ್ಟು ಭಯಭೀತರಿದ್ದರು ಜನ ಅಂತ. ಅದಕ್ಕೆ ನೀನೇನಪ್ಪ ಅಂದರೆ ಸುರ್ಪುರಕ್ಕೆ ಹೋಗು ಅಂತ ಹೇಳ್ತಾರೆ. ಸರಿ, ಸುರ್ಪುರಕ್ಕೆ ಹೋದರೆ ನಾನು ರಾಜರನ್ನ ಹೇಗೆ ಭೇಟಿ ಆಗಲಿ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನಾನು ಹೇಗೆ ಭೇಟಿ ಆಗಲಿ? ಇಲ್ಲ, ರಾಜರಿಗೆ ಕುಸ್ತಿ ಬಗ್ಗೆ ಭಾಳ ಆಸಕ್ತಿ ಇದೆ, ಅವ್ರ ಹತ್ರ ಕೂಡ ದರ್ಬಾರ್ನಲ್ಲಿ ಮೇಂಟೈನ್ ಮಾಡಿದ್ದಾರೆ ಅವರು ತಮ್ಮದೇ ಕುಸ್ತಿ ಪಟುಗಳನ್ನು. ಕುಸ್ತಿ ಆಶವಾಳ, ನೀನು ಹೋಗಿ ಕುಸ್ತಿ ಆಡ್ತೀನಿ ಅಂತ ಹೇಳು. ಅವನು ಒಳ್ಳೆ ಕುಸ್ತಿ ಪಟು ಅವನು, ಯಾರು ರಾಯಣ್ಣ. ಅವನು ಹೇಳ್ತಾನೆ, ಸರಿ ಅಷ್ಟು ಹೇಳ್ತೀನಿ ನಾನು, ನೀನು ಹೇಳೋ ಅವರೆಲ್ಲ ಕರೆದೆಲ್ಲ ವ್ಯವಸ್ಥೆ ಮಾಡ್ತಾನೆ, ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ವಿ. ಸರಿ ಅಂತ ರಾಯಣ್ಣಂದು ಬರ್ತಾನೆ ಸುರ್ಪುರಕ್ಕೆ. ಆಗ ಇವರ ಅಜ್ಜ ಇದ್ದರು, ಏನು ಈ ನಾಲ್ವಡಿ ವೆಂಕಟಪ್ಪ ನಾಯ್ಕರ್ ಅಂತ ಏನು ಹೇಳಿದ್ವಲ್ಲ, ನಾಲ್ವಡಿ ವೆಂಕಟಪ್ಪ ನಾಯ್ಕರ್ ತಾತ ಅವರಿದ್ದರು,
ಕೃಷ್ಣಪ್ಪ ನಾಯಕ್ ವೆಂಕಟಪ್ಪ ನಾಯಕ್ ಅಂತ ಆ ನಾಲ್ವಡಿ ವೆಂಕಟಪ್ಪ ನಾಯಕರ ತಂದೆ ಕೃಷ್ಣಪ್ಪ ನಾಯಕರು ಕೃಷ್ಣಪ್ಪ ನಾಯಕರ ತಂದೆ ವೆಂಕಟಪ್ಪ ನಾಯಕ್ ಆಗ ಸುರ್ಪುರವನ್ನು ಆಳ್ತಾ ಇದ್ದರು ಆ ಟೈಮ್ನಲ್ಲಿ ರಾಯಣ್ಣ ಬರ್ತಾನೆ ಸುಮಾರು 1800 ಆಗ ಬಂದು ಹೇಳಿ ಕಳಿಸ್ತಾನೆ ಅರಮನೆ ಮುಂದೆ ಎಲ್ಲ ಸೈನಿಕರು ನಿಂತಿರ್ತಾರಲ್ಲ ಅವರಿಗೆ ಹೇಳಿದ ನಾನು ಅಲ್ಲಿ ಇಷ್ಟು ದೂರದಿಂದ ಬಂದಿದ್ದೀನಿ ನಾನೇನಂದರೆ ಕುಸ್ತಿ ಆಡ್ಬೇಕಂತ ಮಾಡಿದ್ದೀನಿ ಅಂತ ಹೇಳ್ತಾನೆ ಇದು ರಾಜರಿಗೆ ಮುಟ್ಟಿಸ್ಬೇಕಲ್ವಾ ಸುದ್ದಿ ಅಂತೆ ಆಯ್ತು ನಾವು ಹೇಳ್ತೀವಿ ಸೈನಿಕರು ಹೋಗಿ ಹೇಳ್ತಾರೆ ಯಾರೋ ಒಬ್ಬ ಕುಸ್ತಿ ಆಡೋನು ಬಂದಿದ್ದಾನೆ ಕುಸ್ತಿ ಆಡ್ತೀನಿ ಅಂತ ಹೇಳಿ ಕತ್ತಿದ್ದಾನೆ ಅಂತ ದಣ್ಯರಿಗೆ ಹೇಳಿದರು ರಾಜರಿಗೇನು ಖುಷಿ ಆಯ್ತು ಭಾಳ ದಿವಸ ಕುಸ್ತಿ ಆಡಿದ್ದಿಲ್ಲ ಈ ಪೈಲ್ವಾನ್ರೆ ಎಲ್ಲ ಭಾಳ ಪವರ್ಫುಲ್ ಇದ್ದು ಅವ್ರು ಸರಿ ಯಾರು ಕುಸ್ತಿ ಆಡಬೇಕು ಸೊ ಒಳ್ಳೇದಾಯ್ತು ಬಿಡು ಒಂದು ಅರೇಂಜ್ಮೆಂಟ್ ಮಾಡಿರಿ ಅಂತ ಹೇಳ್ತಾರಂತೆ ರಾಜರು ಮಾಡಿದರು ಅದರಲ್ಲಿ ಏನಂದರೆ ರಾಯಣ್ಣ ಈ ಕುಸ್ತಿಗಳಲ್ಲಿ ಪೇಚು ಅಂತ ಹೇಳ್ತೀವಿ ನಾವು ಕುಸ್ತಿನಲ್ಲಿ ಇವತ್ತಿನ ಕುಸ್ತಿ ಇಲ್ಲ ನಮ್ದೇನು ಒಲಿಂಪಿಕ್ನಲ್ಲಿ ಏನು ಕುಸ್ತಿ ಇತ್ತು ಅಂಥ ಕುಸ್ತಿ ಆಡ್ತಿದ್ದಿಲ್ಲ ನಾವು ಅಂದರೆ ಈ ಈಗ ನಾವು ನಿಂತ ಮನುಷ್ಯನನ್ನು ಒಂದು ಒಂದು ಕೈಯಿಂದ ಅಥವಾ ಕಾಲಿಂದ ಹೊಡೆದನೇ ಬಿದ್ದುಬಿಡ್ತಾನೆ ಅವನು ಈಗ ನಾವು ಮೈಗೆ ಮೈ ಕಲಿಸಿದಾಗ ನೆಲ್ಕ ಹಾಕ್ಬಿಡ್ಬೇಕು ಚಿತ್ತ ಹಾಕ್ಬಿಡ್ಬೇಕು ಅವನು ಸೊ ಚಿತ್ತ ಹಾಕ್ಲಿಕ್ಕೆ ಟ್ರಿಕ್ಸ್ ಇದೆ ಏನು ಯಾವುದಾದ್ರೂ ಈ ನಮ್ಮೆಲ್ಲ ನರ್ವ್ ಸಿಸ್ಟಮ್ ಏನಿದೆಯಲ್ಲ ಆ ನರ್ವ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಿದ್ರು ಆಗ ಅವನು ಅಸಹಾಯಕಾಗಿ ಬಿದ್ದುಬಿಟ್ಬಿಡ್ತಿದ್ದ ಸೊ ಇದು ಅವನಿಗೆಲ್ಲ ರಾಯಣ ಇದರಲ್ಲಿ ಎಕ್ಸ್ಪರ್ಟ್ ಇದ್ದ ಸೊ ಯಾವಾಗ ನಮ್ಮ ಪೈಲ್ವಾನ್ರನ್ನ ಕುಸ್ತಿ ಮಾಡ್ತಾ ಇದ್ರು ಅವನೇನು ಮಾಡಿದೆ ಅಂದರೆ ತನ್ನ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿಬಿಟ್ಟ ರಾಯಣ್ಣ ಬಿದ್ದುಬಿಟ್ಟ ಇವನು ನಮ್ಮ ಪೈಲ್ವಾನ್ ರಾಜರಿಗೆ ಬಹಳ ಖುಷಿಯಾಯಿತು ದುಃಖ ಆಗಲಿಲ್ಲ ಅವ್ರಿಗೆ ನನ್ನ ಪೈಲ್ವಾನ್ ಇವನು ಕೆಡಾಕ್ಯಾನಂತೇಳಿ ಯಾಕಂದರೆ ಅವರಿಗೆ ಈ ಶೌರ್ಯದ ಬಗ್ಗೆ ಬಹಳ ಖುಷಿ ಇತ್ತಲ್ಲ ಯಾವನೇ ಇರಲಿ ಆ ವ್ಯಕ್ತಿನ ನೋಡ್ತಿದ್ದಿಲ್ಲ ಅವರು ಸೊ ಅವನಿಗೆ ಎಲ್ಲ ಇದು ಮಾಡಿ ಕರೀರಿ ಅವನು ಅಂತೇಳಿ ಕರೆದ್ರು ಏನಪ್ಪ ಭಾಳ ಚೆನ್ನಾಗಾಯಿತು ಅಂತ ನಿನಗೇನು ಬೇಕು ಹೇಳು ಅಂತೇಳಿ ಸುಮ್ಮನೆ ನಿಂತ ಅವನು ತಗೋ ಇದು ಅಂತ ಒಂದು ಕೈಯಿಂದ ಬಂಗಾರ ಕಡ್ಗ ಕೊಟ್ಟರು ಬೇಡದಣಿ ಅಂತಂದ ಕಡಿಮೆ ಆಯ್ತಾ ಇನ್ನೊಂದು ತಗೋ ಅಂತ ಹೇಳಿದ್ರು ಬೇಡದಣಿ ನಿನಗೇನು ಬೇಕಾದರೆ ಹೇಳಪ್ಪ ಅಂತ ಹೇಳಿದ್ರು ದಣಿ ನಾನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಿಮ್ಮ ಸೈನ್ಯ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅದಕ್ಕೆ ನನಗೆ ತಮ್ಮನ್ನ ಭೇಟಿಯಾಗೋದಾಗಲ್ಲ ಅಂತ ಹೇಳಿ ನಾನು ಈ ಕುಸ್ತಿ ಆಡ್ತೀನಿ ಅಂತ ಹೇಳಿದ್ದೀನಿ ನಿಮ್ಮ ಪೈಲ್ವಾನರು ಬಿದ್ದಿದ್ದಾರೆ ಇವತ್ತು ನನಗೆ ಖುಷಿಯಾದದ್ದಂದರೆ ನೀವು ನನ್ನನ್ನು ಕರೆದಿದ್ದೀರಲ್ಲ ನನಗೆ 300 ಜನ ಸೈನಿಕರು ಬೇಕು ನಾನು ಹೋರಾಟ ಮಾಡ್ತೀನಿ ಬ್ರಿಟಿಷರು ಸರಿಯಪ್ಪ ನೀನು ತೊಗೊಂಡೋಗು ಅಂತೇಳಿ 300 ಜನ ಸೈನಿಕರನ್ನು ಕೊಡ್ತಾರೆ 5 ವರ್ಷ ರಾಯಣ್ಣ ಈ ಸೈನ್ಯ ತಗೊಂಡು ಬ್ರಿಟಿಷರ ನಿದ್ದೆಗೆಡಿಸ್ತಾನೆ 5 ವರ್ಷ ಕೊನೆಗೇನೆಂದರೆ ಅದು ಬ್ರಿಟಿಷರ ಪಾಲಿಸಿ ಗೊತ್ತಲ್ಲ ಹೇಗೆ ಹೇಗೆ ಅವ್ರು ಕ್ಲೋಸ್ ಇದ್ದವ್ರನ್ನೆಲ್ಲ ತೊಗೊಂಡು ಇದು ಮಾಡಿ ಎಲ್ಲ ಮೋಸ ಮಾಡ್ತಾರೆ ಅವರು ಆ ಮೋಸಕ್ಕೆ ಬಲಿಯಾಗಿ ಅವನನ್ನು ನಾವೇ ಅರೆಸ್ಟ್ ಮಾಡಿ ಕೊಟ್ಬಿಡ್ತೀವಿ ರಾಯಣ್ಣನ ಕೊನೆಗೆ ಅವನು ಆ ರೀತಿ ಗಲ್ಲಿಗೆ ಹಾಕ್ತಾರೆ ನಾವನ್ನೋದೇನೆಂದರೆ ನಮಗೆ ಭಾಳ ಸಂತೋಷ ಆಗಿದೆ ಏನು ಬೆಂಗಳೂರು ರೈಲ್ವೆ ಸ್ಟೇಷನ್ ಹೆಸರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂತ ಇಟ್ಟಿದ್ದೀರಿ ಅದು ಯಾಕಂದರೆ ಇವತ್ತು ಇಡೀ ಜಗತ್ತಿನಲ್ಲೇ ಬೆಂಗಳೂರು ಹೆಸರು ಬಂದಿದೆ ಅಂಥ ಒಂದು ಇಂಟರ್ನ್ಯಾಷನಲ್ ಸಿಟಿ ಅದು ನಮ್ಮ ಒಬ್ಬ ಏನು ಇಂಥ ಒಬ್ಬ ಬಲಿದಾನಿದ ಹೆಸರು ಇಟ್ಟಿದ್ದಾರಲ್ಲ ಅಂತ ಖುಷಿ ಇದೆ ಇನ್ನೂ ಹೆಚ್ಚಿಗೆ ಖುಷಿ ಯಾಕಂದರೆ ನಮ್ಮ ಸುರ್ಪುರ್ಲಿಂದ ಸೈನ್ಯ ತೊಗೊಂಡು ಹೋದ ಇವ ಅಂತ ಅದಕ್ಕೆ ಇನ್ನಿಷ್ಟು ನಮಗೆ ಖುಷಿ ಮತ್ತು ಯಾರು ರಾಯಣ್ಣನನ್ನು ಇತಿಹಾಸದ ಪುಟಗಳಲ್ಲಿ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ರು ಯಾರು ಪ್ರಯತ್ನದಿಂದ ರಾಯಣ್ಣ ಇತಿಹಾಸದ ಪುಟಗಳಲ್ಲಿ ಬಂದ ಅವರನ್ನೇ ಮರಿತೀರಿ ನೀವು ಇತಿಹಾಸದ ಅನ್ಯಾಯ ಅಲ್ವಾ ಇದು ರಾಯಣ ಇದ್ದ ಪರಾಕ್ರಮಿ ಇದ್ದ ರಾಯಣ ಬಲಿದಾನ ಮಾಡಿದ ಇದೆಲ್ಲವನ್ನು ಒಪ್ತೀವಿ ಆದರೆ ರಾಯಣನಿಗೆ ಈ ರೀತಿ ಸಹಾಯ ಮಾಡಿದವರು ಯಾರು ಅವನಿಗೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಇದು ಏನಾದರೂ ನೋಡಿದ್ರ ನೀವೊಬ್ಬರಾದರೂ ಇನ್ನೆಲ್ಲ ನೋಡೋದಿಲ್ವ ಏನು ಸೊ ಅದ್ರ ಜೊತೆಗೆ ಇದ್ರ ಹೆಸರು ಹೇಳಬೇಕಲ್ವ ರಾಯಣನ ಮಾಲಿಕ್ ರಾಯಣನ ಯಜಮಾನ ರಾಯಣನ ದಣಿನೇ ಬಿಟ್ಟಿರಲ್ಲ ನೀವು ಹೇಗಾಗ್ತದೆ ರಾಯಣ ಕಂಪ್ಲೀಟ್ ಆಗ್ತಾನೆ ಹೇಳಿ ಯಾಕಂದರೆ ನಾವು ಇತಿಹಾಸಕಾರ ಸಂಶೋಧನೆ ಮಾಡ್ತೀವಲ್ವ ರಾಯಣ ಬ್ರಿಟಿಷರ ವಿರುದ್ಧ ಹೇಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅವನಲ್ಲಿ ಏನಿದೆ ದುಡ್ಡಿದೆನಾ ಸೈನಿಕರಿದ್ದಾರಾ ರಾಜ್ಯ ಇದೆಯಾ ಏನಿಲ್ಲ ಮಾಮೂಲಿ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ ಅವ ಹೇಗೆ ಯುದ್ಧ ಮಾಡ್ತಾನೆ ಅವನು ಸೊ ಇದು ಬಂದಾಗ ಆಟೋಮೆಟಿಕ್ಕಾಗಿ ಸುರ್ಪುರು ಬರ್ತದೆ ಅಲ್ಲಿ ಇದನ್ನ ಹೇಗೆ ಮುಚ್ಚಿಡ್ತೀರಿ ನೀವು ಆಗಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ನೀವು ಇಷ್ಟು ಅನ್ಯಾಯ ಯಾಕೆ ಇತಿಹಾಸದ ಮೇಲೆ ಮಾಡ್ತೀರಿ ಅಂತ ಇದು ತಪ್ಪು ಮತ್ತು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅಂತ ನಾವೇನು ಸಹಾಯ ಮಾಡಿದ್ವಿ ಇವತ್ತು ರಾಯಣ್ಣ ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾನಲ್ಲ ನಮಗೆ ಅಭಿಮಾನ ಇದೆ ರಾಯಣ್ಣನ ಬಗ್ಗೆ ಅಂತ ಗೌರವ ಇದೆ ಅಭಿಮಾನ ಇದೆ ಎಲ್ಲ ಕಡೆ ನಾವು ಹೇಳ್ತೀವಿ ರಾಯಣ್ಣನಂಥ ಒಬ್ಬ ಮನುಷ್ಯ ನಮ್ಮ ಹತ್ರ ಬಂದ ಸಹಾಯ ಕೇಳಿದ್ನಲ್ವ ಸೊ ಅವನು ಎಂಥ ಯೋಗ್ಯತೆ ಇತ್ತಂತ ಅದನ್ನು ನಾವು ಅಪ್ರಿಸಿಯೇಟ್ ಮಾಡೇ ಮಾಡ್ತೀವಿ ಬಟ್ ರಾಜಕೀಯ ತರಬೇಡಿ ನೀವಂತ ದಯಮಾಡಿ ಇದರಲ್ಲಿ ರಾಜಕೀಯ ತರಬೇಡಿ ರಾಯಣ್ಣನ ಜಾತಿ ಜಾತಿ ಅದಕ್ಕೆ ಬೇಕ್ರಿ ಈಗ ಆ ಲೆವೆಲ್ಗೆ ಹೋದಂಥ ಮನುಷ್ಯನ ಜಾತಿ ನೋಡ್ತಾರ ನೀವು
ಹೇಳಿ. ಜಾತಿ ಪ್ರಶ್ನೆನೇ ಬರೋ, ಒಬ್ಬ ಮಹಾಪುರುಷ ಆಗೋಗಿದ್ದಾನೆ ಅವನ ಇತಿಹಾಸನಲ್ಲಿ. ಈಗ 150-200 ವರ್ಷದ ಹಿಂದೆ ನಡೆದಂಥ ಒಂದು ಘಟನೆ ಅಂತಂದು ಇವತ್ತಿಗೆ ಹೋಲಿಸ್ತೀರಿ ನೀವು? ಇದೇನು ನಿಮ್ಮದೇನು ಜಾತಿ ಮೇಲೆ ಇಷ್ಟೆಲ್ಲ ಜಗಳ ಮಾಡ್ತಾ ಇದ್ದೀರಲ್ವಾ? ನಾಚಿಗಾದರೂ ಬರ್ತದೆ ನಿಮಗೆ? ಏನು ಭಾರತ ಮಹಾನ್ ಮಾಡೋರು ಇದ್ದೀರಿ ನೀವು ಹೇಳಿ? ಜಾತಿಯಿಂದ ನನ್ನನ್ನು ಗುರುತಿಸ್ತೀರೇನ್ರಿ? ನನ್ನ ಯೋಗ್ಯತೆಯಿಂದ ಗುರುತಿಸ್ರಿ, ನಾನು ಏನು ಇದ್ದೀನಿ ಅಂತ. ಬೈ ಚಾನ್ಸ್ ಏನೋ ಒಂದು ಫ್ಯಾಮಿಲಿನಲ್ಲಿ ನಾನು ಹುಟ್ಟಿದ್ದೀನಿ, ಅದು ನನಗೆ ಲಿಮಿಟ್. ಈ ನಾನು ಗೇಟ್ ದಾಟಿದರೆ ಅದು ಹೇಳಲಿಕ್ಕಾಗಲ್ಲ. ಕಾನ್ಸ್ಟಿಟ್ಯೂಷನ್, ಈ ದೇಶದ ಸಂವಿಧಾನ ಕೂಡ ಒಪ್ಪಲ್ಲ ಅದನ್ನು. ಇದು ಜಾತ್ಯತೀತವಾದಂಥ ಒಂದು ದೇಶ ಇದು. ಇದನ್ನು ನಾವು ಒಪ್ಪಿದ್ದೀವಿ, ಸಂವಿಧಾನದ ಪ್ರಕಾರ ನಡೀತಾ ಇದ್ದೀವಿ. ರೂಲ್ ಆಫ್ ಲಾ ಇದೆ ಇಲ್ಲಿ, ಕಾನೂನಿನ ರಾಜ್ಯ ಇದೆ. ಕಾನೂನಿನ ರಾಜ್ಯದಲ್ಲಿ ನೀವು ಯಾರಿಗೂ ಡಿಫ್ರೆನ್ಸಿಯೇಟ್ ಮಾಡಲಿಕ್ಕೆ ಬರಲ್ವಲ್ಲ, ಜಾತಿ ತರಲಿಕ್ಕೆ ಬರೋದಿಲ್ಲ. ಆರ್ಟಿಕಲ್ 14 ಏನಿದೆ, ಈಕ್ವಾಲಿಟಿ ಬಿಫೋರ್ ಲಾ ಇದ್ದೀವಿ ಎಲ್ಲರೂ. ಮೋದಿ ಆದರೂ ಅಷ್ಟೇ, ಬೊಮ್ಮಾಯಿ ಆದರೂ ಅಷ್ಟೇ, ಸಾಮಾನ್ಯ ಮನುಷ್ಯನಾದರೂ ಅಷ್ಟೇ, ನಾನಾದರೂ ಅಷ್ಟೇ. ಯಾಕೆ ಸಂವಿಧಾನದ ವಿರೋಧಿ ಮಾತಾಡ್ತಾ ಇದ್ದೀರಿ ನೀವೆಲ್ಲ? ಇಂಥ ಮಹಾಪುರುಷರಿಗೆ ಅಪಚಾರ ಆಗಲ್ವಾ? ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಪ್ರಶಾಂತ್, ಅವತ್ತೇನು ಯುದ್ಧ ಮಾಡಿದ್ದೀವಿ ನಾವು 1858 ಫೆಬ್ರವರಿ 8 ಯುದ್ಧ ಮಾಡಿದ್ದು ನಮ್ಮ ಜನರಲ್ ಯಾವುದನ್ನು ಜನರಲ್ ಯಾರಿದ್ರು ಗೊತ್ತಾ? ಕ್ಯಾಪ್ಟನ್ ಯಾರಿದ್ರು? ತಜ್ದೀಕ್ ಹುಸೇನ್ ಇದ್ದ, ಒಬ್ಬ ಮುಸ್ಲಿಂ. ಅವತ್ತಿಂದ ಏನು ಯುದ್ಧದ ಲೀಡ್ ಮಾಡಿದ, ಅವತ್ತು ಅವನ ರುಂಡ ಕೊಯ್ಕೊಂಡು ಬಂದರು, ಅದರದ್ದು ಕಂಪ್ಲೀಟ್ ಲೀಡ್ ಮಾಡಿದ ಅವನ ಆರ್ಮಿ ಚೀಫ್ ಇದ್ದವನು ತಜ್ದೀಕ್ ಹುಸೇನ್. ರಾಜರಿಗೆ ಯಾರಾದರೂ ಅಂದ್ರೆ ಬ್ಯಾಡ್ರಿ ಶೂರಿದ್ದೀವಿ ಅಂತ ಹೇಳ್ತೀವಿ. ಏನು ರಾಜ ಸಾಹೇಬ್ರೆ, ನೀವೆಲ್ಲ ಇದ್ದಿದ್ದು ನಾವೆಲ್ಲ ಶೂರಿದ್ದರು, ನಮ್ಮನ್ನು ಬಿಟ್ಟು ಅವನು ಒಬ್ಬ ಮುಸಲ್ಮಾನನ್ನು ನೀವು ಏನು ಸೇನಾಪತಿನ ಮಾಡ್ತೀರಿ ಅಂತ ಅಂದ್ರೆ ಒಬ್ಬರು ಅದನ್ನು ಇಲ್ಲ. ರಾಜರ ಮನಸ್ಸಿನಲ್ಲಿ ಏನಾದರೂ ಬಂತ, ಇವನು ಯಾಕೆ ಇವನು ಮಾಡಬೇಕಂತ, ನಾನು ನಮ್ಮ ಜನರನ್ನ ಬಿಟ್ಟು ಇವನ್ ಯಾಕೆ ಮಾಡಬೇಕಂತ ಅಂತಾರ? ಬಟ್ ಓನ್ಲಿ ಮೆರಿಟ್. ಈ ಬ್ಯಾಡ್ರಿ ಶೂರ್ ಅಂತ ಹೇಳ್ತಾ ಇದ್ದೀವಿ ನಾವು, ಅವ್ರ ಸೈನಿಕ ಪದ್ಧತಿ ಆಗಿತ್ತು ಅಂತ ಹೇಳಿದೆ ನಾನು. ಇವ್ರನ್ನೆಲ್ಲರದನ್ನು ಮೀರಿಸಿದಂಥ ಒಬ್ಬ ಮುಸಲ್ಮಾನ್ ಬಂದ ಅಲ್ಲಿ, ಅವನು ಕಮಾಂಡರ್ ಆಗ್ತಾನೆ. ಜನ ಒಪ್ಪಿದ್ರು ಅವನಿಗೆ, ರಾಜನೇ ಸ್ವತಃ ಒಪ್ಪಿದ್ರು. ಅಂತ ಅವನಲ್ಲಿ ಒಂದು ಯುದ್ಧ ಕೌಶಲ್ಯ ಇತ್ತು, ಲೀಡ್ ಮಾಡೋಂಥ ಒಂದು ಲೀಡರ್ಶಿಪ್ ಇತ್ತು ಅವನ ಹತ್ರ. ಸೊ ದಿಸ್ ಈಸ್ ಸ್ಪೆಷಾಲಿಟಿ ಅಂತ ನಮ್ಮ ಸುರ್ಪುರ್ತ್. ಈಗ ಅವನ ಜೊತೆಗೆ ಏನೋ ಒಂದು 13 ಜನರನ್ನೇನು ಅವತ್ತು ಹಾಕ್ತಾರೆ ಗಲ್ಲಿಗೆ, ಸುಮಾರು 13 ಜನರೇನು ಬರೆದಿದ್ದಾರೆ ಅದರಲ್ಲಿ. ಸೊ ಅದರಲ್ಲಿ ನಮ್ಮ ಸೈನಿಕರು ಯಾರು ವಾಪಸ್ ಬರಲಿಲ್ಲ. 300 ಜನರು ನಾವೇನು ಕಳಿಸಿದ್ದೀವಿ ಅಲ್ವಾ, ಆ ಕುಟುಂಬಗಳು ಬರಲೇ ಇಲ್ಲ ವಾಪಸ್. ಅವರೆಲ್ಲರೂ ಅಲ್ಲೇ ಹೋಗಿಬಿಟ್ರು. ಕೆಲಸ ಅವರು ಬ್ರಿಟಿಷರ ಸಂಗಡ ಹೋರಾಡುವ ಕೆಲವರು ಸಾಯ್ತಾರೆ, ಮುಂದೆ ಕೆಲವರು ಅರೆಸ್ಟ್ ಆಗ್ತಾರೆ, ಅವ್ರನ್ನೆಲ್ಲ ಆ ರೀತಿ ಕೊಲ್ಲೆ ಹಾಕ್ತಾರೆ ಬ್ರಿಟಿಷರು. ಯಾರು ವಾಪಸ್ ಬಂದಿಲ್ಲ 300 ಜನ. ನಾವು ಹುಟ್ಟಿದ್ದೆ ಯುದ್ಧ ಮಾಡಲಿಕ್ಕೆ ಹುಟ್ಟಿದ್ದೀವಲ್ಲ, ನಮಗೆ ಭಾಳ ಸಂತೋಷ ಅಲ್ವಾ? ಇವತ್ತು ರಾಯಣ್ಣನ ಜೊತೆಗೆ ನಾವೆಲ್ಲ ಯುದ್ಧ ಮಾಡಿದ್ದೀವಿ ಅಂದರೆ ನಮಗೂ ಅಷ್ಟೇ ಕ್ರೆಡಿಟ್ ಅದ. ಸೊ ಇದು ನಾವು ಜೀವ ಕಳ್ಕೊಂಡಿದ್ದೀವಿ ಅಂದರೆ ನಮಗೆ ದುಃಖ ಇಲ್ಲ, ಬಟ್ ಇತಿಹಾಸದ ಪುಟಗಳಲ್ಲಿ ನಮ್ಮ ಹೆಸರು ಬಂತಲ್ಲ, ನಮ್ಮ ಸೈನ್ಯದಿಂದ ರಾಯಣ ಹೋರಾಟ ಮಾಡಿದ್ದಾನಂದರೆ ನಮಗೆ ಎಷ್ಟು ಅಭಿಮಾನ ಬರ್ತದೆ ಅಂತ. ಯಾಕೆ ಬೇರೆ ಕಡೆ ಹೋಗಲಿಲ್ಲ ಅವನು? ಹೈದರಾಬಾದ್ ಇತ್ತು, ಮೈಸೂರು ಇತ್ತು, ಬೇರೆ ಬೇರೆ ರಾಜ್ಯಗಳಿದ್ದು ಅಲ್ಲ, ಯಾಕೆ ಹೋಗಲಿಲ್ಲ? ಇವತ್ತು ನಮ್ಮದು ಹೇಳಿದರೆ ಭಾಳ ಮುಜುಗುರ ಆಗ್ತದೆ. ಇವತ್ತು ನಾವು ಏನಾದರೂ ಒಂದು ಸೆಕೆಂಡ್, ಯಾಕಂದರೆ ನಮಗೆಲ್ಲ ಇತ್ತು, ಬ್ರಿಟಿಷರ ಫ್ರೆಂಡ್ಶಿಪ್ ಇತ್ತು. ಇವರಿಗೆ ಇನ್ನೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಕಾದ್ರೆ ಚಮಚಗಿರಿ ಮಾಡಿದ್ದಾರೆ ಇವರು, ನಮ್ದು ಏನೂ ಇಲ್ಲ ಅಂತ ಹೇಳಿ ಕೋಟ್ಯಾಧೀಶರಾಗಿ ನಾವೂ ಇರ್ತಿದ್ವಿ.